नमस्कार वीक्षकरे, सुलभ गणित चैनल के स्वागत। इंदु नानु 9ने तरगति विद्यार्थिगळिगागि अध्याय 7 चतुर्भुजगळल्लि अभ्यास 7.2 ರಲ್ಲಿ प्रश्न संख्या 5 ಕ್ಕೆ ವಿವರಣೆಯನ್ನು ಕೊಡ್ತಾ ಇದೀನಿ ನೋಡಿ। ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಅಂತ ಹೇಳ್ತಾ ಇದ್ದಾರೆ। ಎ ಬಿ ಮತ್ತು ಸಿ ಡಿ ಬಾಹುಗಳ ಮಧ್ಯಬಿಂದುಗಳು ಸಮಾನವಾಗಿ ಇ ಮತ್ತು ಎಫ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ। ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಬಿ ಡಿ ಕರ್ಣವನ್ನು ತ್ರಿಭಾಗಿಸುತ್ತದೆ ಅಂತ ತೋರಿಸಬೇಕಾಗಿದೆ। ಹೌದಾ? ಸೋ ಇದಕ್ಕೆ ಪರಿಹಾರವನ್ನು ನೀಡಬೇಕಾದರೆ ಮೊದಲನೇದಾಗಿ ಏನಾಗಿದೆ ಅಂತ ಭಾವಿಸಿಕೊಳ್ಳಿ। ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ। ಹೌದಾ? ಒಂದು ಸಮಾಂತರ ಚತುರ್ಭುಜ ಆಗಿದೆ। ಸೋ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಎ ಬಿ ಸಮಾಂತರವಾಗಿದೆ, ಸಿ ಡಿ ಗೆ ಸಮಾಂತರವಾಗಿದೆ। ಸೋ ಹಾಗಾಗಿ ಎ ಬಿ ಸಮನಾಗಿದೆ ಸಿ ಡಿ ಅಂತ ಬರ್ತದೆ। ಯಾಕಂದ್ರೆ ಸಮಾಂತರ ಚತುರ್ಭುಜದ ಇಲ್ಲೋಣಿ ನಾನು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ನಾನು ಶಾರ್ಟ್ಕಟ್ ಆಗಿ ಬರ್ಕೊಂಡಿದ್ದೀನಿ ನೋಡಿ। ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿವೆ। ಸೋ ಇಲ್ಲಿ ಏನಾಗಿದೆ ಅಂತ ಮತ್ತೆ ಏನು ಹೇಳ್ತಾ ಅಂದ್ರೆ ಈ ಮತ್ತು ಎಫ್ ಗಳು ಈ ಮತ್ತು ಎಫ್ ಗಳು ಕ್ರಮವಾಗಿ ಏನಾಗಿವೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಕ್ರಮವಾಗಿ ಎಬಿ ಮತ್ತು ಸಿಡಿ ಯ ಮಧ್ಯಬಿಂದುಗಳು ಅಂತ ಹೇಳ್ತಾ ಇದ್ದಾರೆ। ಎಬಿ ಮತ್ತು ಸಿಡಿ ಯ ಮಧ್ಯಬಿಂದುಗಳು ಅಂತ ಹೇಳ್ತಾ ಇದ್ದಾರೆ। ಸೊ ಅವುಗಳು ಮಧ್ಯಬಿಂದುಗಳು ಆದಾಗ ಏನಪ್ಪ ಅಂದ್ರೆ ಹಾಫ್ ಆಫ್ ಎಬಿ ಸಮನಾಗಿದೆ ಹಾಫ್ ಆಫ್ ಸಿಡಿ, ಅದೇ ಮಧ್ಯಬಿಂದುಗಳಾದಾಗ ಏನು ಮಾಡ್ತವೆ ಅರ್ಧ ಅರ್ಧವಾಗಿ ಭಾಗಿಸುತ್ತವೆ। ಸೊ ಈಗ ಅರ್ಧದಷ್ಟು ಎ ಬಿ ಅನ್ನು ನಾನು ತೆಗೆದುಕೊಂಡಾಗ ಅಲ್ಲಿ ಏನಾಗುತ್ತೆ ಎ ಇ ಆಗುತ್ತೆ, ಅರ್ಧದಷ್ಟು ಎ ಬಿ ಎ ಇ ಆಗುತ್ತೆ ಮತ್ತು ಅರ್ಧದಷ್ಟು ಸಿ ಡಿ ಏನಾಗುತ್ತೆ ಸಿ ಎಫ್ ಅಂತ ಆಗುತ್ತೆ। ಹೌದಾ? ಸೊ ಇವಾಗ ಇಲ್ಲಿ ಏನಾಗ್ತಾ ಇದೆ ನೋಡಿ, ಎ ಇ ಸಮನಾಗಿದೆ ಸಿ ಎಫ್ ಆಗಿದೆ ಮತ್ತು ಎ ಇ ಈಸ್ ಪ್ಯಾರಲಲ್ ಟು ಎ ಇಸ್ ಪ್ಯಾರಲ್ ಟು ಎಫ್ ಸಿ ಕೂಡ ಆಗುತ್ತೆ। ಯಾಕೆ ಅಂತಂದರೆ ಇಲ್ಲಿ ಎ ಬಿ ಸಮಾಂತರ ಸಿ ಡಿ ಅಂತ ಇದೆ। ಸೊ ಇಲ್ಲಿ ಒಂದು ಸಮಾಂತರ ಚತುರ್ಭುಜದಲ್ಲಿ ಇಲ್ಲಿ ಏನಾಗ್ತಾ ಇದೆ, ಸೊ ಆದ್ದರಿಂದ ಇಲ್ಲೋಡಿ ಒಂದು ಈ ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಇದು ಮತ್ತು ಅದು ಸಮನಾಗಿದೆ। ಸೊ ಹಾಗಾಗಿ ಇಲ್ಲಿ ನಾವೇನಂತ ಹೇಳ್ಬೋದು ಅಂದರೆ ಆದ್ದರಿಂದ ಎ ಇ ಸಿ ಎಫ್ ಒಂದು ಸಮಾಂತರ ಚತುರ್ಭುಜ ಅಂತ ಹೇಳ್ಬೋದು। ಸಿ ಎಫ್ ಒಂದು ಸಮಾಂತರ ಚತುರ್ಭುಜ, ಯಾಕೆ ಅಂತಂದರೆ ಒಂದು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿವೆ ನೋಡಿ, ಅಭಿಮುಖ ಬಾಹುಗಳು ಸಮನಾಗಿದ್ದು ಮತ್ತು ಅವು ಸಮಾಂತರವಾಗಿವೆ, ಸಾರಿ ಇಲ್ಲಿ ಸಮಾಂತರ ಆಗಬೇಕು ಸಮಾಂತರ ಆಗಿವೆ। ಸೊ ಆದ್ದರಿಂದ ಇಲ್ಲಿ ನಾವೇನಂತ ಹೇಳ್ಬೋದು ಅಂತಂದರೆ ಎ ಬಿ ಮತ್ತು ಎ ಇ ಮತ್ತು ಎಫ್ ಸಿ, ಸೊ ಹಾಗಾಗಿ ಎ ಇ ಸಿ ಎಫ್ ಒಂದು ಸಮಾಂತರ ಚತುರ್ಭುಜ। ಸೊ ಹಾಗಾಗಿ ಇವಾಗ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ನೋಡಿ, ತ್ರಿಭುಜ ಎ ಪಿ ಬಿಯಲ್ಲಿ, ಸೊ ತ್ರಿಭುಜ ಎ ಪಿ ಬಿ ಸೋರಿ ತ್ರಿಭುಜ ಎ ಪಿ ಬಿಯಲ್ಲಿ ಈ ಒಂದು ತ್ರಿಭುಜ ಎ ಪಿ ಬಿಯಲ್ಲಿ ಈ ಏನಾಗ್ತಾ ಇದೆ ಅಂತಂದರೆ ಈ ಯು ಏನಾಗಿದೆ ಅಂದರೆ ಎ ಬಿಯ ಮಧ್ಯಬಿಂದು, ಎ ಬಿಯ ಮಧ್ಯಬಿಂದು ಆಗಿದೆ। ಸೊ ಇದು ಒಂದು ಮಧ್ಯಬಿಂದು ಆದಾಗ ಮತ್ತೇನಾಗ್ತಾ ಇದೆ ಇಲ್ಲಿ ನೋಡಿ, ಸೊ ಹಾಗಾಗಿ ಇದು ಎ ಪಿ ಬಿಯಲ್ಲಿ ಮಧ್ಯಬಿಂದು ಆದಾಗ ಇಲ್ಲಿ ಇ ಕ್ಯೂ ಸಮಾಂತರವಾಗಿದೆ ಎ ಪಿ, ಇದು ಯಾಕೆ ಅಂತ ಹೇಳಬೇಕು ಅಂತಾರೆ ಇ ಸಿ ಪ್ಯಾರಲಲ್ ಟು ಎ ಎಫ್ ಅಂತ ಇದೆ। ಸೊ ಹಾಗಾಗಿ ಇಲ್ಲಿ ಮಧ್ಯಬಿಂದುವಿನ ವಿಲೋಮ ಪ್ರಮೇಯ ಪ್ರಕಾರ ಏನಾಗುತ್ತೆ, ಮಧ್ಯ ಬಿಂದುವಿನ ವಿಲೋಮ ಪ್ರಮೇಯ ಪ್ರಕಾರ, ವಿಲೋಮ ಪ್ರಮೇಯ ಪ್ರಕಾರ, ಸೊ ಇಲ್ಲಿ ಒಂದು ವೇಳೆ ಈ ಒಂದು ಬಿಂದು ಮಧ್ಯಬಿಂದು ಆದರೆ ಇದು ಕೂಡ ಮಧ್ಯಬಿಂದು ಆಗಿರುತ್ತದೆ। ಮಧ್ಯಬಿಂದುವಿನ ಪ್ರಕಾರ ಕ್ಯೂ ಪಿ ಬಿ ಕ್ಯೂ ಒಂದು ಏನಾಗಿದೆ ಪಿ ಬಿಯ ಮಧ್ಯಬಿಂದು ಆಗಿದೆ, ಪಿ ಬಿಯ ಮಧ್ಯ ಬಿಂದು ಆಗಿರುತ್ತದೆ ಆಗಿರುತ್ತದೆ। ಸೊ ಆದ್ದರಿಂದ ನಾವೇನಂತ ಹೇಳ್ಬೋದು ಅಂತಂದರೆ ಬಿ ಕ್ಯೂ ಸಮನಾಗಿದೆ ಪಿ ಕ್ಯೂ ಅಂತ ಹೇಳ್ಬೋದು, ಇದಕ್ಕೆ ಸಮೀಕರಣ ಒಂದು ಅಂತ ಭಾವಿಸ್ಕೊಳ್ಳೋಣ। ಇನ್ನು ಎರಡನೇ ತ್ರಿಭುಜದಲ್ಲಿ ನಾನು ಎ ಪಿ ಬಿ ಅಂತ ತೆಗೆದುಕೊಂಡಿದ್ದೀನಿ, ಇನ್ನೊಂದು ಡಿ ಕ್ಯೂ ಸಿಯನ್ನು ತೆಗೆದುಕೊಳ್ಳೋಣ, ತ್ರಿಭುಜ ಡಿ ಕ್ಯೂ ಸಿಯಲ್ಲಿ ಎಫ್ ಏನಾಗಿದೆ ಅಂತಂದರೆ ಎಫ್ ಎಫ್ ಸಿ ಡಿಯ ಮಧ್ಯಬಿಂದು ಆಗಿದೆ, ಸಿ ಡಿಯ ಮಧ್ಯಬಿಂದು ಆಗಿದೆ। ಸೊ ಇದು ಒಂದು ವೇಳೆ ಮಧ್ಯಬಿಂದು ಆಗಿದೆ ಮತ್ತು ಅಲ್ಲಿ ಏನಾಗ್ತಾ ಇದೆ ನೋಡಿ, ಪಿ ಎಫ್ ಸಮಾಂತರವಾಗಿದೆ ಸಿ ಕ್ಯೂ, ಪಿ ಎಫ್ ಸಮಾಂತರವಾಗಿದೆ ಸಿ ಕ್ಯೂ ಕೂಡ ಆಗ್ತಾ ಇದೆ। ಸೊ ಆದ್ದರಿಂದ ಸೊ ಮಧ್ಯ ಬಿಂದುವಿನ ವಿಲೋಮ ಪ್ರಮೇಯ ಪ್ರಕಾರ
ವಿಲೋಮ ಪ್ರಮೇಯ ಪ್ರಕಾರ ಏನಾಗ್ತದೆ ಅಂದರೆ ಯಾವುದೇ ಒಂದು ಈ ತ್ರಿಭುಜದಲ್ಲಿ ಒಂದು ಜೊತೆ ಬಾಹುಗಳು ಸಮಾಂತರವಾಗಿದ್ದಾಗ ಒಂದು ಮಧ್ಯಬಿಂದು ಇದ್ದರೆ ಮತ್ತೊಂದು ಕೂಡ ಅದು ಮಧ್ಯಬಿಂದು ಅಂತ ಹೇಳುತ್ತೆ ಸೊ ಹಾಗಾಗಿ ಇಲ್ಲಿ ನಾವೇನಂತ ಬರ್ಕೊಳ್ಬೋದು ಅಂತಂದರೆ ಇಲ್ಲಿ ಏನಂತ ಹೇಳ್ಬೋದು ಪಿ ಹಾಂ ಮಧ್ಯಬಿಂದು ಪ್ರಕಾರ ಅಲ್ಲಿ ಏನಾಗುತ್ತೆ ಅಂತಂದರೆ ಡಿ ಪಿ ಸಮನಾಗಿದೆ ಪಿ ಕ್ಯೂ ಅಂತ ಆಗುತ್ತೆ ಸೊ ಡಿ ಪಿ ಸಮನಾಗಿದೆ ಪಿ ಕ್ಯೂ ಅಂತ ಆಗುತ್ತೆ ಇದಕ್ಕೆ ಸಮೀಕರಣ ಎರಡು ಅಂತ ತೆಗೆದುಕೊಳ್ಳಬೇಕು ಸೊ ಹಾಗಾಗಿ ಸಮೀಕರಣ ಸಮೀಕರಣ ಒಂದು ಮತ್ತು ಎರಡರಿಂದ ಇಲ್ಲಿ ನೋಡಿ ಬಿ ಕ್ಯೂ ಸಮನಾಗಿದೆ ಪಿ ಕ್ಯೂ ಡಿ ಪಿ ಸಮನಾಗಿದೆ ಪಿ ಕ್ಯೂ ಇದೆ ಸೊ ಹಾಗಾಗಿ ಇವನ್ನು ತೆಗೆದುಕೊಂಡಾಗ ಇಲ್ಲಿ ಏನಾಗುತ್ತೆ ಡಿ ಪಿ ಸಮನಾಗಿದೆ ಪಿ ಕ್ಯೂ ಸಮನಾಗಿದೆ ಬಿ ಕ್ಯೂ ಅಂತ ಬರುತ್ತೆ ಸೊ ಹಾಗಾಗಿ ಇಲ್ಲಿ ನೋಡಿ ಇವು ಮೂರು ಏನವಾಗಿ ಸಮನಾಗಿವೆ ಸೊ ಆದ್ದರಿಂದ ನಾವು ಏನಂತ ಹೇಳ್ಬೋದು ಅಂತಂದರೆ ಎ ಎಫ್ ಮತ್ತು ಇ ಸಿ ರೇಖೆಗಳು ಬಿ ಡಿ ಕರ್ಣವನ್ನು ತ್ರಿಭಾಗಿಸುತ್ತಿದೆ ಅಂತ ಹೇಳ್ಬೋದು ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಇ ಸಿ ರೇಖಾಖಂಡಗಳು ಬಿ ಡಿ ಕರ್ಣವನ್ನು ತ್ರಿಭಾಗಿಸುತ್ತದೆ ತ್ರಿಭಾಗಿಸುತ್ತಿದೆ ಅಂತ ಹೇಳಬಹುದು ಸೊ ಇಲ್ಲಿಗೆ ಏನಾಯ್ತಂದ್ರೆ ಪ್ರಶ್ನೆ ಸಂಖ್ಯೆ 5 ಮುಕ್ತಾಯ ಆಯಿತು ಇನ್ನು ಪ್ರಶ್ನೆ ಸಂಖ್ಯೆ 6 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ